ಸುಶಾಂತ್ ಸಿಂಗ್ ರಾಜಪೂತ್ ಪ್ರಕರಣದಲ್ಲಿ ದಿನಕ್ಕೊಂದರಂತೆ ಹಲವು ವಿಷಯಗಳು ಮುನ್ನೆಲೆಗೆ ಬರುತ್ತಿವೆ. ಏತನ್ಮಧ್ಯೆ ಸುಶಾಂತ್ ಅವರ ಬಾಡಿಗಾರ್ಡ್ ಚಾನೆಲ್ ಒಂದಕ್ಕೆ ಇಂಟರ್ವ್ಯೂ ನೀಡಿರುವ ಸಂದರ್ಭದಲ್ಲಿ ಹಲವಾರು ವಿಷಯಗಳನ್ನ ಬಹಿರಂಗಪಡಿಸಿದ್ದಾರೆ. ಸುಶಾಂತ್ ಸಿಂಗ್ ರಾಜಪೂತ್ ಅವರ ಮನೆಯಲ್ಲಿ ಸದಾ ಪಾರ್ಟಿಗಳು ನಡೆಯುತ್ತಾ ಇದ್ದವು, ಅವುಗಳಲ್ಲಿ ಅವರು ಭಾಗವಹಿಸುತ್ತಿರಲಿಲ್ಲ. ಮನೆಯಲ್ಲಿ ಸಾಕಷ್ಟು ವ್ಯರ್ಥ ವೆಚ್ಚಗಳು ಕೂಡ ಇದ್ದವು. ಈ ಖರ್ಚುಗಳಿಗೆ ಸುಶಾಂತ್ಗೂ ಯಾವ ಸಂಬಂಧವೂ ಇರಲಿಲ್ಲ. ಅವರು ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರು. ತನ್ನ ಮನೆಯ ಮಹಡಿಯ ಮೇಲೆ ಪಾರ್ಟಿಗಳು ನಡೆಯುತ್ತಿದ್ದಾಗ ಅವರು ತಮ್ಮ ರೂಮ್ನಲ್ಲೇ ಮಲಗಿರುತ್ತಿದ್ದರು, ಹೀಗೆಂದು ಅವರ ಬಾಡಿಗಾರ್ಡ್ ಹೇಳಿದ್ದಾರೆ. ಸುಶಾಂತ್ ಸಿಂಗ್ ರಾಜಪೂತ್ ಪ್ರಕರಣದಲ್ಲಿ ಹಲವು ವಿಷಯಗಳು ಮುನ್ನೆಲೆಗೆ ಬರುತ್ತಿವೆ. ಈ ಪ್ರಕರಣದಲ್ಲಿ ನಟಿ ರಿಯಾ ಚಕ್ರವರ್ತಿ ಅನೇಕ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಸುಶಾಂತ್ ಅವರ ತಂದೆ ಎಫ್ಐಆರ್ ದಾಖಲಿಸಿದ ನಂತರ ರಿಯಾ ಚಕ್ರವರ್ತಿ ಬಣ್ಣ ಬಯಲಾಗಿದೆ. ಬಾಡಿಗಾರ್ಡ್ ಮುಂದೆ ಮಾತನಾಡುತ್ತಾ ಸುಶಾಂತ್ ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಎಂದು ಚಾನೆಲ್ಗೆ ತಿಳಿಸಿದ್ರು. ತನ್ನ ಮನೆಯ ಚಾವಣಿಯ ಮೇಲೆ ಪಾರ್ಟಿಗಳು ನಡೆಯುತ್ತಿದ್ದಾಗ ಅವರು ಒಬ್ಬರೇ ತಮ್ಮ ರೂಮ್ನಲ್ಲಿ ಮಲಗಿರುತ್ತಿದ್ದರು. ಈ ಪಾರ್ಟಿಗಳಲ್ಲಿ ರಿಯಾ ಚಕ್ರವರ್ತಿ ಅವರ ತಂದೆ, ತಾಯಿ, ಸಹೋದರ ಮತ್ತು ಸ್ನೇಹಿತರು ಇರುತ್ತಿದ್ದರು. ರಿಯಾ ಚಕ್ರವರ್ತಿ ವಿರುದ್ಧ ಆರೋಪದ ಬಗ್ಗೆ ಬಾಡಿಗಾರ್ಡ್ ಮಾತನಾಡುತ್ತಾ ಪ್ರಕರಣದ ತನಿಖೆ ನಡೆಸಬೇಕು ಮತ್ತು ಸುಶಾಂತ್ ಸಿಂಗ್ ರಾಜಪೂತ್ ಅವರಿಗೆ ನ್ಯಾಯ ಸಿಗಬೇಕು ಎಂದಿದ್ದಾರೆ. ರಿಯಾ ಚಕ್ರವರ್ತಿಯನ್ನ ಭೇಟಿಯಾದ ನಂತರ ಸುಶಾಂತ್ ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದವು. ರಿಯಾ ಸುಶಾಂತ್ ಅವರ ಎಲ್ಲಾ ಸಿಬ್ಬಂದಿಯನ್ನು ಬದಲಾಯಿಸಿದ್ದರು. ನಾನು ಮಾತ್ರ ಹಳೆಯ ಸಿಬ್ಬಂದಿಯಾಗಿ ಉಳಿದಿದ್ದೆ. ಮುಂದೆ ಮಾತನಾಡುತ್ತಾ ಅವರು, ರಿಯಾ ಚಕ್ರವರ್ತಿಯ ಕುಟುಂಬ ಮಾತ್ರ ಸುಶಾಂತ್ ಅವರ ಕುಟುಂಬ ಸದಸ್ಯರು ಎಂದಿಗೂ ಬರುತ್ತಿರಲಿಲ್ಲ. ರಿಯಾ ಚಕ್ರವರ್ತಿ ಹಣವನ್ನ ಲೆಕ್ಕ ಹಾಕುತ್ತಿದ್ರು. ಅಂತ ಪರಿಸ್ಥಿತಿಯಲ್ಲಿ ಮನೆಯ ಎಲ್ಲಾ ಖರ್ಚುಗಳು ಸುಶಾಂತ್ ಮೇಲೆಯೇ ಅವಲಂಬಿತವಾಗಿತ್ತು. ಸುಶಾಂತ್ ಅವರ ಖರ್ಚು ತುಂಬಾ ಕಡಿಮೆ ಇತ್ತು, ಆದರೆ ಒಂದು ವರ್ಷದಲ್ಲಿ 15 ಕೋಟಿ ಖರ್ಚು ಮಾಡಿದ್ದಾರೆ ಎಂದು ಯಾರಿಗಾಗಿ ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಎಂದಿದ್ದಾರೆ. ಸುಶಾಂತ್ಗೆ ಓವರ್ ಡೋಸ್ ಔಷಧಿಗಳನ್ನ ನೀಡುವ ಬಗ್ಗೆ ಮಾತನಾಡಿದ ಅವರ ಬಾಡಿಗಾರ್ಡ್, ನಾವು ಅವರನ್ನ ಭೇಟಿಯಾಗಲು ಬಯಸಿದಾಗಲೆಲ್ಲ ಸರ್ ಮಲಗಿದ್ದಾರೆ ಎಂದು ಹೇಳುತ್ತಿದ್ದರು. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು, ಆದರೆ ಯುರೋಪ್ ಟ್ರಿಪ್ಪಿನ ನಂತರ ಅವರ ಆರೋಗ್ಯವು ಹದಗೆಡಲು ಆರಂಭಿಸಿತು. ಅಂದಿನಿಂದ ಅವರು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.